ಹಾಯ್, ನಾನು ನಿಮ್ಮ ವಿಶಾಲ್ ಕೂತರೆ. ಇವತ್ತಿನ ವಿಡಿಯೋದಾಗ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಂತಂದ್ರೆ ಡಿಗ್ರಿ ಎಕ್ಸಾಮ್ ಇದ್ರ ಬಗ್ಗೆ ಮಾತಾಡೋಣ ಅಂತ. ಅದಕ್ಕಿಂತ ಫಸ್ಟ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ಪೂರ ನೋಡ್ರಿ, ವಿಡಿಯೋ ಬಂದು ಲೈಕ್ ಮಾಡ್ರಿ, ಮತ್ತು ವಿಡಿಯೋ ಪೂರ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮಾಡ್ಕೊಬೇಡ್ರಿ. ಬರೀ ಸ್ಟಾರ್ಟ್ ಮಾಡಿ ಡಿಗ್ರಿ ಎಕ್ಸಾಮ್ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸೀಸನ್ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಸರಿ ಬರಾಕತ್ತಾವು ಅನ್ನತ್ತಾಗ ಲೆಕ್ಚರರ್ಸ್ಗಳು ಅಸೈನ್ಮೆಂಟ್ ಸೆಮಿನಾರ್ ಅಟೆಂಡೆನ್ಸು ಕೆಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿಂದ ಹುಡುಗರು ಸ್ಟಾರ್ಟ್ ಆಗ್ತದೆ. ಅಸೈನ್ಮೆಂಟ್ ಓಕೆ, ಅಟೆಂಡೆನ್ಸ್ ಓಕೆ, ಅದು ಸೆಮಿನಾರ್ ಆಗಲ್ಲ ಅಂತೀನಿ ಪಣ್ಣ. ಅಲ್ಲಿ ಮ್ಯಾಲೆ ಹೋಗಿದ್ರೆ ಮಾತಾಡೋದಿಲ್ಲ ರೀ, ಭಯದಿಂದ ಅದು ಏನೆಲ್ಲ ಗೊತ್ತಿಲ್ಲಪ್ಪ ಸೆಮಿನಾರ್ ಅಂತಂದ್ರೆ. ಅದೇ ಒಂದೊಂದು ಟಾಪಿಕ್ ಕೊಟ್ಬಿಡ್ತಾರಲ್ಲ ಅದ್ರ ಬಗ್ಗೆ ರಾತ್ರಿಗೆಲ್ಲ ಒಂದು ಬ್ಯಾಟ್ ನೋಡಿದ್ರು ಅಲ್ಲಿ ಮ್ಯಾಲೆ ಹೋಗಿದ್ರೆ ಮಾತಾಡೋಂಗಿಲ್ಲ. ಅದ್ರ ಸಂಬಂಧ ಈ ಸೆಮಿನಾರ್ ಅನ್ನೋದು ಏನೈತಲ್ಲ ಅದ್ರ ದೊಡ್ಡ ಕತ್ತಿರಿಪ್ಪ. ಅದ್ರ ಸಂಬಂಧ ನಾವು ಹೆಂಗಾರ ಮಾಡಿ ಆ ಸೆಮಿನಾರ್ ಮುಗಿಸ್ಬೇಕಂತಂದ್ರೆ ಹೆಂಗಾರ ಮಾಡಿ ಧೈರ್ಯ ತಗೋ. ಅಟೆಂಡೆನ್ಸ್ ಸೆಮಿನಾರ್ ಮತ್ತೆ ಅಸೈನ್ಮೆಂಟ್ ಎಲ್ಲ ಸಬ್ಮಿಷನ್ ಆದ್ಮೇಲೆ ಇಂಟರ್ನಲ್ ಟೆಸ್ಟ್ ಬರ್ತವೆ. ಇಂಟರ್ನಲ್ ಟೆಸ್ಟ್ ಬಂದ್ಮೇಲೆ ಸೆಕೆಂಡ್ ಇಂಟರ್ನಲ್, ಫಸ್ಟ್ ಇಂಟರ್ನಲ್ ಅದೇನು ಆಗ ಆಗಿಬಿಡೋದಕ್ಕೆ ಎಂಜಾಯ್ ಮಾಡ್ತೀವಿ. ಅವಾಗ ಈಗ ಸೆಕೆಂಡ್ ಇಂಟರ್ನಲ್ ಬಂದ್ಮೇಲೆ ಸೆಕೆಂಡ್ ಇಂಟರ್ನಲ್ ಮುಗಿತಾವ ಹೆಂಗೋ ಮಾಡಿ. ಇಂಟರ್ನಲ್ ಮುಗಿದ್ಮೇಲೆ ಕಾಲೇಜ್ಗೆ ಹೋಗುದಿಲ್ರಿ ನಾವು, ಯಾಕಂತಂದ್ರೆ ಅದೇ ಎಲ್ಲ ಸಬ್ಮಿಷನ್ ಮಾಡಿರ್ತೇವೆ, ಏನು ಸುದ್ದಿನ ಇರಂಗಿಲ್ಲ ಅಂತ. ನೀವು ಟೈಮ್ ಟೇಬಲ್ ಟ್ರೈನ್ ಮಾಡಿಸಿದ್ದೆ ಅದ್ರ ಸಂಬಂಧ ಬೇರೆ 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 ಹರಿಗಾಡೋದು ಸಮ ಎಕ್ಸಾಮ್ ಸರಿ ಪದ ಹೋಗುದು ಗೊತ್ತಿರ್ತೈತಿ ಅಂದ್ರೂ ಹರಿಗಾಡೋದು ಹೋಗುದಿಲ್ಲ. ಯಾಕಂದ್ರೆ ಉದ್ದಂತೆ ಏನೇ ಇದ್ರು ಎಕ್ಸಾಮ್ ಇದ್ದೀನಿ ನಾನು ಹಿಂಗೆ ಅಡ್ಡಾಡ್ಬೇಕಾದ್ರೆ ನಮ್ಗೆ ಒಂದು ಶಾಕ್ ಕೊಟ್ಟಿದೆ. ಅದೇನಂತಂದ್ರೆ ಯೂನಿವರ್ಸಿಟಿಯವರು ಎಕ್ಸಾಮ್ ಟೈಮ್ ಟೇಬಲ್ ಬಿಡ್ತಾರೆ, ಬಿಟ್ಟು ಕೂಡಲೇ ಒಂದು ಎರಡು ಮೂರು ವಾರ ಇಲ್ಲ ಒಂದು ವಾರ ಇಲ್ಲ ಎರಡು ವಾರ ಮುಂಚೆ ಬಿಡ್ತಾರೆ. ಅವಾಗ ಟೈಮ್ ಇರುತ್ತೆ, ಅವಾಗ ಓದಿದ್ದೀನಿ ನಾವು, ಅವಾಗ ಓದಿಲ್ಲ. ಯಾಕಂತಂದ್ರೆ ಇನ್ನು ಟೈಮ್ ಐತಿ, ಒಂದು ವಾರ ಐತಿ, ಎರಡು ವಾರ ಐತಿ ಅನ್ಕೋ ತಗೊಂಡ್ಬಿಡ್ತೀವಿ. ಹಂಗೆ ಹರಿಗಾಡಿದ್ರಿ, ಹರಿಗಾಡೋ ಬಿರಿ 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 ಹರಿಗಾಡೋದು ಒಟ್ಟೆ ಎಲ್ಲಿ ಸಿಗ್ತೈತೆ ಅಲ್ಲ ಹರಿಗಾಡೋದು. ಮನೆ ಹಂಗ ಕುಂತ ಟೈಮ್ ಪಾಸ್ ಮಾಡಿದೆ, ಕುಂತ ಫೋನ್ಯಾಗ ಅಂತ ಇಲ್ಲಿ ತಿಕ್ಕುದ 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 ತಿಕ್ಕುದೆ. ಇನ್ನು ಸ್ಟಾರ್ಟ್ ಆಗೋಗಿತ್ತು ಒಂದು ಎರಡು ಮೂರು ದಿವಸ ಮುಂಚೆ ಹುಡುಗರೆಲ್ಲ ಕಾಲೇಜ್ ಹೋಗ್ತಾರೆ. ಎದಕ್ಕಂತಂದ್ರೆ ಹಾಲ್ ಟಿಕೆಟ್ ಇಸ್ಕೊಳ, ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಹೋದಾಗ ಹುಡುಗರಿಗೆ ಕೇಳ್ತೇವೆ ನಾವು ಅಂದ್ರೆ ಏನಂತಂದ್ರೆ ಓದಿರೇನಪ್ಪ ಇಲ್ಲ ಏನ ಏನ ಯಾರು ಇಂಪಾರ್ಟೆಂಟ್ ಇದ್ರಿ. ಇಲ್ಲ ಯಾರು ಓದಿರಂಗಿಲ್ಲ ನಮ್ಮ ಕತೆ ಎಲ್ಲರೂ ಯಾರು ಓದಿರಂಗಿಲ್ಲ ರೀ. ಎಕ್ಸಾಮ್ ಹಿಂದಿನ ಓದಿದೆ, ಎಕ್ಸಾಮ್ ಹಿಂದಿನ ಒಂದ್ ಸ್ವಲ್ಪ ಏನು ನೋಡ್ಸ ಇರಂಗಿಲ್ಲ ನಮ್ ಕಡೆ. ಅವ್ ನೀವು ಫೋನ್ ಹಚ್ಚಿ ಇಪ್ಪತ್ ಸಲ, ನಮ್ಗೆ ಇಪ್ಪತ್ ಸಲ ಊರ್ ಫೋನ್ ಹಚ್ತೇವೆ, ನಾವು ಊರ್ ಇಪ್ಪತ್ ಸಲ ಫೋನ್ ಹಚ್ತೀವಿ ಹಚ್ಚಿ ಅದನ್ನ ಮಾಡಿ ಯಾರ ನೋಟ್ಸ್ ಬುಕ್ಸ್ ಮಾಡ್ಕೊಂಡಿದ್ದ ಅವ್ನ ಇಸ್ಕೊಂಡು ಅಲ್ಲಿ ಟೆಸ್ಟ್ ಬುಕ್ ಹಿಡ್ಕೊಂಡು ಅದನ್ನ ತಗೊಂಡ್ಬಂದು ಆ ಪಿ ಡಿ ಎಫ್ ತಗೊಂಡು ಈ ಪಿ ಡಿ ಎಫ್ ತಗೊಂಡು ಏನೇನೋ ಮಾಡಿ ಒಂದು ಅಲ್ಪ ಸ್ವಲ್ಪ ಅಲ್ಲಿ ಓದಿಟ್ಟು ಓದಿರ್ತೀವಿ ರೀ. ಓದಿ ಬೆಳಿಗ್ಗೆ ಕಾಲೇಜ್ ಹೋಗ್ತೀವಿ ಎಕ್ಸಾಮಿಗೆ ಅಂತೇಳಿ ಅಲ್ಲೇ ಹುಡುಗರು ಡಿಸ್ಕಷನ್ ಮಾಡಿರ್ತೀವಿ, ಡೀಪ್ ಡಿಸ್ಕಷನ್. ಅವಾಗ ಅವ್ರು ಡಿಸ್ಕಷನ್ ಮಾಡೋ ಬಿಟ್ರೆ ಎಲ್ಲಿಲ್ಲ ಅವ್ರು ಟೆನ್ಷನ್ ಚಾಲು ಆಗತ್ತೆ ನಮಗೆ. ನಾವು ಇದು ಮುಗಿದಿಲ್ಲ, ಇದು ಬಂದ್ರೆ ಏನು ಮಾಡ್ತೀವಿ, ಇದು ಬಂದ್ರೆ ಏನು ಮಾಡ್ತೀವಿ ಅಂದ್ರೆ ಈ ಟೆನ್ಷನ್ ಅರ್ಧ ಹುಡುಗರ ಟೆನ್ಷನ್ ಹಿಡಿಸ್ಬಿಡ್ತಾರೆ ನಮಗೆ ಎಕ್ಸಾಮ್ ಮುಗಿದ ಮುಂಚೆನೆ. ಆಮೇಲೆ ಎಕ್ಸಾಮ್ ಮಾಡೋದು ನಾವು ಹುಡುಗರ ಕೆಲವೊಂದಿಷ್ಟು ಬಂದಿರ್ತಾರೆ ಎಂಥವ್ರ ಅಂತಂದ್ರೆ ಎಕ್ಸಾಮ್ ಇದೆ ಅನ್ನೋದು ಗೊತ್ತಿರ್ತೈತಿ. ಆದ್ರೂ ಐ ಡಿ ಕಾರ್ಡ್ ಬಿಟ್ಟಿರ್ತಾರೆ, ಹಾಲ್ ಟಿಕೆಟ್ ಬಿಟ್ಟುಬಂದಿರ್ತಾರೆ, ಕೆಲವೊಂದಿಷ್ಟು ಬಂದಿದ್ದು ಬೆಟ್ಟ ಬಿಟ್ಟುಬಂದಿರ್ತಾರೆ. ಆಮೇಲೆ ಅವ್ರು ಗೊತ್ತಾಗೈತಿ ಬಿಟ್ಕೊಂಡಿಲ್ಲ ಅಂತೇಳಿ ಅವಾಗ ಓಡಾಕ್ ಓಡಾಡಕ್ ಚಾಲು ಮಾಡ್ತಾರೆ. ಎಕ್ಸಾಮ್ ಹಾಲ್ ಹೋಗಿ ಕುಂದಿರ್ತೀವಿ ನಮ್ಮ ಮನೆ ಕುಂದಿರ್ತೀವಿ, ಕುಂದ ಮೇಲೆ ಕ್ವಶನ್ ಪೇಪರ್ ಮಾಡ್ತೀವಿ. ಅವಾಗ ನೋಡ್ತೀವಿ ನೋಡಿ ನಾವು ಯಾವಾಗ ಬಂದಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಇರ್ತೈತಿ. ಯಾವ ನಾವು ಬಂದಿದ್ದಿಲ್ಲ ಅಂತಂದ್ರೆ ಟೆನ್ಷನ್ ಚಾಲು ಆಗೈತೆ ಮನ್ಯಾಗ ಹೆಂಗ್ ಬರೀಪ್ಪ ಆನ್ಸರ್ ಶೀಟ್ ಮೇಲೆ ಅಂತೇಳಿ. ನಮಗೆ ಆನ್ಸರ್ ಶೀಟ್ ಕೊಟ್ಮೇಲೆ ಏನೇನೋ ಮಾಡಿ ಬಿಡ್ತಿರ್ತೀವಿ ಒಟ್ಟು ಅಲ್ಲಿ ಮಾಡಿ ಒಂದು ಸ್ವಲ್ಪ ಓದಿದ್ದ ಆದ್ರೆ ಆ ಆನ್ಸರ್ ಇದ್ದಂತ ಈ ಆನ್ಸರ್ ಇದ್ದಂತ ಮುಗಿಸೋದಕ್ಕೆ ತಂದೆ ಉದ್ದೇಶ. ಬಟ್ ಪಾಸ್ ಆಗಬೇಕಾದ್ರೆ ಬರಿತಿರ್ತೀವಿ, ಅವಾಗ ಇನ್ವೆಸ್ಟಿಗೇಟರ್ ಏನು ಬರ್ತಾರಲ್ಲ ಸೈನ್ ಮಾಡು ಅಂತೇಳಿ, ಅವಾಗ ಇರ್ಲಾರ ಟೆನ್ಷನ್ ಚಾಲು ಆಗುತ್ತೆ. ಈಗ ಏನೋ ಒಂದು ಟಾಪಿಕ್ ನಾವು ಏನೇನೋ ನೆನಪು ಮಾಡ್ಕೊಂಡು ಬಿಡ್ತಿರ್ತೇವೆ ಅಂತ ಹೇಳ್ಬಿಟ್ರೆ ಅವ್ರು ಬಂದ್ರೆ ಅಂದ್ರೆ ಅದು ನೆನಪು ಆಗಿರ್ತದೆ. ಎಕ್ಸಾಮ್ ಸ್ಟಾರ್ಟಿಂಗ್ ಅದೇನು ಅಕ್ಷರ ಆಗಿರ್ತಾರೆ ಹೇಳ್ತೀನಿ ಫಸ್ಟ್ ಏನೇನೋ ಒಟ್ಟು ನೀಟಾಗಿ ಮಾಡ್ಕೊಂಡಿರ್ತೇವೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್. ಆಮೇಲೆ ಟೈಮ್ ಹೇಳ್ತಾರೆ ನೋಡ್ರಿ ಇಂಗ್ಲೀಷ್ ಲೆಟರ್ ಇಷ್ಟಾಗ್ ಇಷ್ಟಾಗುತ್ತೆ ಲಾಸ್ಟ್ ಲಾಸ್ಟಿಗೆ ಬಂದಂಗೆ 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 ನಮ್ಮ ಹ್ಯಾಂಡ್ ರೈಟಿಂಗ್ ಫಸ್ಟ್ ಇದ್ದಾಗ ಏನಾಗಿರ್ಲಿ ಲಾಸ್ಟಿಗೆ ಡಾಕ್ಟರ್ ಹ್ಯಾಂಡ್ ಬೀಳ್ತಾರೆ ನೋಡಿ ಹುಡುಗಿ ಚೀಟಿ ಮೇಲೆ ಹಂಗಾಗಿರ್ತಾವ ನಮ್ಮ ಅಕ್ಷರ. ಎರಡು ತಾಸು ಆಗೈತ್ರಿ ಎಕ್ಸಾಮ್, ಎರಡು ತಾಸು ಮುಗಿಸಿ ಹೊರಗೆ ಬರ್ತೀವಿ, ಹೊರಗೆ ಬಂದ್ಮೇಲೆ ನಮ್ಮ ಹುಡುಗರು ಅಂತ ಇದಕ್ಕೆ ಆನ್ಸರ್ ಇದಲ್ಲ ಇದು ಇದಕ್ಕೆ ಆನ್ಸರ್ ಇದಲ್ಲ ಇದು ಹಿಂಗೆ ಬರ್ದೇನಿ ಹಂಗೆ ಬರ್ದೇನಿ ಅವ್ರು ಡಿಸ್ಕಷನ್ ಮಾಡೋದು ನೋಡಿಬಿಟ್ರೆ ಎಲ್ಲಿ ಫೀಲ್ ಆಕಿವೆ ಅನ್ಕೊಂಡ್ಬಿಡ್ತೇವೆ ನಾವೇ. ಅಯ್ಯೋ ಯಪ್ಪ ಅವ್ರು ಡಿಸ್ಕಷನ್ ಅದಕ್ಕೆ ರೀ ಬೇರೆಯವ್ರಿಗೆ ಏನು ಕೇಳಕ್ ಹೋಗ್ಬಾರ್ದಾವ ಹೊರಗೆ ಬಂದ್ಮೇಲೆ ಸುಮ್ಮನೆ ಬರ್ದೇ ಮುಗಿತು ಸುಮ್ಮನೆ ಬಂದ್ಬಿಡ್ಬೇಕು. ಬೇರೆದವ್ರು ಕೇಳಿದ್ವಿ ಮುಗಿಯತ್ತೆ ನಮ್ದು ಪೇಪರ್ ನಾವು ಹೋದಂತೆ ತಿಳ್ಕೊಂಡ್ಬೋದು ಅಲ್ಲಿ ಎಕ್ಸಾಮ್ ಲಾಸ್ಟ್ ಡೇ ಅದೇನು ಎಕ್ಸಾಮ್ ಅದು ಹೊರಗೆ ಬರ್ತೀವಲ್ಲ ಯಪ್ಪ ಕೇಳಕ್ ಹೋಗ್ಬಿಡ್ತೀವಿ ಎಲ್ಲಾರ್ದು ನೆಮ್ಮದಿ ಅವತ್ತು. ಅವತ್ತಂತ ಏನಿಲ್ಲ ಹುಡುಗರು ವಾಟ್ಸಪ್ ಸ್ಟೇಟಸ್ದಾಗ ಇನ್ಸ್ಟಾಗ್ರಾಮ್ ಸ್ಟೋರಿಯಾಗ ಹಾಕಿ ಎಕ್ಸಾಮ್ ಹೋಗುವಂತೆ ತೂರಾಡ್ಸ್ಬಿಡ್ತಾರೆ. ಹಂಗೆ ಇನ್ನೊಂದೇನು ಗೊತ್ತೇನ್ರಿ ಅದು ಎಕ್ಸಾಮ್ ಮುಗಿತಾವ ನೀವು ಟೆನ್ಷನಿಗೆ ಅದ್ರಾಗ ನಮ್ಗೆ ಎಕ್ಸಾಮ್ ಮುಗಿದು ಬಂದು ಎರಡು ದಿನಕ್ಕಂದ್ರೆ ಕಾಲೇಜ್ ಚಾಲು ನೋಟಿಸ್ ಹಾಕ್ಬಿಡ್ತಾರೆ ಇವತ್ತಿಂದ ಬರಬೇಕು ನೀವು ಇಲ್ಲಾಂದ್ರೆ ಅಟೆಂಡೆನ್ಸ್ 75% ಅಟೆಂಡೆನ್ಸ್ ಕಂಪಲ್ಸರಿ ಹಾಕಂತೆ ಬಿಟ್ಬಿಡ್ತಾರೆ. ಲೈಕ್ ನೋಡ್ರಿ ನಮ್ಮ ಡಿಗ್ರಿ ಎಕ್ಸಾಮ್ ಕತಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಏನು ಅನ್ನಿಸ್ತಾ ಇರೋದು ಕಮೆಂಟ್ ಮಾಡೋಕೆ ಮಾತ್ರ ಬೇಕಾಗ್ಬೇಡ್ರಿ. ಆದಷ್ಟು ಜಲ್ದಿ ಒಂದು 1000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ ಅಂತ ಬಂದಿರಿ. ಬಾಯ್.